ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ರೆಸ್ಟೋರೆಂಟ್ ಸೊಲ್ಯೂಷನ್. ಇವತ್ತು ನೋಡಿದ್ರೆ ನಿಮಗೆ KCET ಬ್ಯಾಡ್ ರ್ಯಾಂಕಿಂಗ್. KCET ಬ್ಯಾಡ್ ರ್ಯಾಂಕಿಂಗ್ ಅಂದರೆ ನಿಮಗೆ ಕಡಿಮೆ ಜಾಸ್ತಿ ರ್ಯಾಂಕ್ ಬರುತ್ತೆ, ನಿಮ್ಮದು 50,000 60,000 ರ್ಯಾಂಕ್ ಬರುತ್ತೆ. ಬ್ಯಾಡ್ ರ್ಯಾಂಕಿಂಗ್ ಇದ್ರೆ ತಲೆ ಇಡ್ಸ್ಕೊಬೇಡಿ. ನಮ್ಮ ಹತ್ರ ಒಂದು ಸೊಲ್ಯೂಷನ್ ಇದೆ. ಏನು ಎತ್ತ ಟಾಪ್ ಪ್ರೈಸಲ್ಲಿ ಸೀಟ್ ಪಡೆಯೋದಾಗಿ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ವೀಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಹೊಡ್ತಾ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಅದನ್ನು ಲೈಕ್ನ ಮರಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ವಾಟ್ ಈಸ್ ಬ್ಯಾಡ್ ರ್ಯಾಂಕಿಂಗ್? ಬ್ಯಾಡ್ ರ್ಯಾಂಕಿಂಗ್ ಅಂದರೆ 50,000 60,000 1,00,000 ಇರುತ್ತೆ ಬ್ಯಾಡ್ ರ್ಯಾಂಕಿಂಗ್. ನೀವು ಬ್ಯಾಡ್ ರ್ಯಾಂಕಿಂಗ್ ಅನ್ನೋದು ತಲೆಗೆಡಿಸ್ಕೊಬೇಡಿ. ಯಾಕೆಂದ್ರೆ ಹೇಳ್ತಿದ್ದೆ ನಿಮ್ಗೆ ಅಂದರೆ ಬ್ಯಾಡ್ ರ್ಯಾಂಕಿಂಗ್ ಅಂದರೆ ಯಾವುದು ಬ್ಯಾಡ್ ರ್ಯಾಂಕಿಂಗ್ ಅನ್ನ ಅಂದರೆ ನೀವು ಪಡೆದಿರೋದು ರ್ಯಾಂಕಿಂಗೇ, ಯಾವುದು ಬ್ಯಾಡ್ ರ್ಯಾಂಕಿಂಗು ಗುಡ್ಡು ಇಲ್ಲ ಯಾವುದರಲ್ಲಿಲ್ಲ. ಸ್ವಲ್ಪ ನಿಮ್ಮದು ರ್ಯಾಂಕಿಂಗ್ ಜಾಸ್ತಿ ಆಗಿದೆ, ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂದಿದೆ, ಅದಕ್ಕೆ ನಿಮ್ಮದು ರ್ಯಾಂಕಿಂಗ್ ಸ್ವಲ್ಪ ಹೈ ಆಗಿದೆ. ಓಕೆ, ಅದಕ್ಕೆ ನೋ ಪ್ರಾಬ್ಲಮ್. ಅದಕ್ಕೆ ಏನು ಮಾಡಿ ಅಂದರೆ ನೀವು ಬೆಸ್ಟ್ ಬಂದ್ಬಿಟ್ಟು ನೀವು ಕಟ್ ಆಫ್, ನಿಮ್ಮದು ಪ್ರೀವಿಯಸ್ ಇಯರ್ ಕಟ್ ಆಫ್ನ ನೋಡಿ ನೀವು ಅಜಸ್ ಅನಾಲಿಸ್ ಮಾಡ್ಬೋದು. ನಿಮಗೆ ಯಾವ್ದಾದ್ರು ಬ್ರ್ಯಾಂಚ್ ಎಕ್ಸಾಂಪಲ್ ಅಂದ್ಬಿಟ್ಟು ಆರ್ ಬಿ ಕಾಲೇಜಲ್ಲ ನೋಡಿ, ಒಂದೊಂದು ಟೈಮ್ ಒಂದೊಂದು ಕ್ಯಾಟಗರಿಗೆ 50-60,000 ತೆರಳೋಂಡು. ಒಂದೊಂದು ಕ್ಯಾಟಗರಿ NIE ಮೈಸೂರು ಆಗಿರ್ಬೋದು, ವಿಟ್ಲು ಟಾಪ್ ಟಾಪ್ ಕಾಲೇಜ್ಗಳು ಕೂಡ ನೀವು ತೆರಳು ನೋಡ್ಬೋದು. ಅದು ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಕೂಡ ಐ ಸ್ಕೋರು 50,000 ತೊಗೊಂಡೋಗುತ್ತೆ. ಅದರಿಂದ ಬಂದ್ಬಿಟ್ಟು ನೀವು ಮತ್ತೆ ಫೋರ್ತ್ ರೌಂಡ್ ತಂದು ಬಿಡ್ತಾರೆ ನೋಡಿರಿ, ಸೀಟ್ ಉಳಿದಿರ್ತಾರೆ, ಫೋರ್ತ್ ರೌಂಡ್ ಕೂಡ ಬಿಡ್ತಾರೆ. ಅದರಲ್ಲೂ ಕೂಡ ಇನ್ನೂ ಹೈಯೆಸ್ಟ್ ರ್ಯಾಂಕಿಂಗ್ ಹೋಗಿರುತ್ತೆ. ಅದಕ್ಕೆ ನೀವು ಬ್ಯಾಡ್ ರ್ಯಾಂಕಿಂಗ್ ಅಂದರೆ ತಲೆಗೆಡಿಸ್ಕೊಬೇಡಿ. ನಿಮಗೆ ನಿಮಗೆ ಪರ್ಟಿಕ್ಯುಲರ್ ಇಂಜಿನಿಯರಿಂಗ್ ಅಂದರೆ ನಿಮಗೆ ಯಾವುದೋ ಕಾಲೇಜಲ್ಲಿ 1,00,000 ರ್ಯಾಂಕಿಂಗ್ ಮೇಲೆ ಬಂದಿದ್ದೋ ಯಾವುದೋ ಒಂದು ಕಾಲೇಜ್ ಸೀಟ್ ಆಗಿ ಇರುತ್ತೆ. ಯಾಕಂದರೆ ನಿಮಗೆ ಇಂಜಿನಿಯರಿಂಗ್ ಭಾರಿಷ್ಟು ಸೀಟ್ಗಳು ಖಾಲಿ ಉಳಿತದೆ, ಎಲ್ಲ ಫುಲ್ ಫಿಲ್ ಅಪ್ ಆಗ್ತಿಲ್ಲ, ಬಾಕಿ ಸೀಟ್ಗಳು ಖಾಲಿ ಉಳಿತಿರ್ತವೆ. ಯಾವುದೋ ಒಂದು ಕಾಲೇಜಲ್ಲಿ ನಿಮಗೆ ಸೀಟ್ ಆರಾಮಾಗಿ ಸಿಗುತ್ತೆ. ಇಂಜಿನಿಯರಿಂಗ್ ಸೇರಬೇಕು ಅಂತ ವಿದ್ಯಾರ್ಥಿಗಳು ಆಸೆ ಪಡೋದು ತಲೆಗೆಡಿಸ್ಕೊಬೇಡಿ. ಜಸ್ಟ್ ನೀವು ಆಪ್ಷನ್ ಎಂಟ್ರಿ ಮಾಡಿ, ಜಸ್ಟ್ ಲಾಸ್ಟ್ ರೌಂಡ್ವರೆಗೂ ವೆಯ್ಟ್ ಮಾಡಿ. ನಿಮಗೆ ಯಾವ ಬ್ರ್ಯಾಂಚ್ ಬೇಕು ಅದಕ್ಕೆ ಮಾಡಿ, ಸುಮ್ಮನೆ ಸುಮ್ಮನೆ ಕಡ ತಿರುಗಿ ಯಾವ ಬ್ರ್ಯಾಂಚ್ ಮಾಡ್ಕೋಬೇಡಿ. ಯಾಕಂದರೆ ತುಂಬ ಸೇರೋಕೆ ಕಷ್ಟ ಆಗುತ್ತೆ ನಿಮಗೆ. ನೆಕ್ಸ್ಟ್ ನೀವು ಅನ್ಕೋಬೋದು ಚೇಂಜ್ ಮಾಡ್ಕೊತೀನಿ ಅಂತ ನೆಕ್ಸ್ಟ್ ಇಯರು. ಅದಕ್ಕೆ ಕೆಲವೊಬ್ಬರು ಮಾತ್ರ ಅಪ್ಲಿಕೇಬಲ್ ಆಗುತ್ತೆ, ಅದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ. ಅಪ್ಲೈ ಮಾಡಬೇಕು ನಿಮ್ಗೆ ಬೇಕಾದ ಕಾಲೇಜ್ಗಳು, ಮತ್ತು ನಿಮ್ಗೆ ಯಾವ ಬ್ರ್ಯಾಂಚ್ ಓದಬೇಕು ಅಂತ ಕಲ್ಸಿದ್ದಾರೆ ಅದನ್ನೇ ಮಾಡಿ. ಯಾಕಂದ್ರೆ ನಿಮಗೆ ಭಾಳಷ್ಟು ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಒಂದು ಐಡಿಯಾ ಬಂತು ಬ್ಯಾಡ್ ರ್ಯಾಂಕಿಂಗ್ ರ್ಯಾಂಕಿಂಗ್ ಏನು ತಲೆಗೆಡಿಸ್ಕೊಬೇಡಿ. ತರ್ಡ್ ರೌಂಡ್ವರೆಗೂ ವೆಯ್ಟ್ ಮಾಡಿ ನಿಮ್ಗೆ ಯಾವ ಕಾಲೇಜ್ ಬೇಕು ಅಪ್ಲೈ ಮಾಡಿ, ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ತರ್ಡ್ ರೌಂಡ್ ಟೈಮಿಗೆ ಕಟ್ ಆಫ್ ಇನ್ನೂ ಕೂಡ ರೈಸ್ ಆಗೋಗುತ್ತೆ, ಫೋರ್ತ್ ರೌಂಡಿಗೆ ಇನ್ನೂ ಹೆವಿ ರೈಸ್ ಆಗೋಗುತ್ತೆ. ಜಸ್ಟು ಅಂದರೆ BS ಅಗ್ರಿಕಲ್ಚರ್ ಅವರೇ ಕೇಳ್ಬೋದು, BS ಅಗ್ರಿಕಲ್ಚರ್ ಕೂಡ ST ಎಷ್ಟೇ ವಿದ್ಯಾರ್ಥಿಗಳಿಗೆ 20,000 22,000 ಅಲ್ಲಿವರೆಗೂ ರೈಸ್ ಆಗುತ್ತೆ ತರ್ಡ್ ರೌಂಡು. ಬಟ್ OBC ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಡಿಮೆ ಕಟ್ ಆಫ್ ಇರುತ್ತೆ. ಅದಕ್ಕೆ BS ಅಗ್ರಿಕಲ್ಚರ್ ಪರ್ಟಿಕ್ಯುಲರ್ ಆಗಿ ನೀವು ಜಾಸ್ತಿ ರ್ಯಾಂಕ್ ಇದೆ, ಅದು ಅವೈಲೇಬಲ್ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. BS ಅಗ್ರಿಕಲ್ಚರ್ ಮಾಡಬೇಕು ಅಂತಲೇ ಜಾಸ್ತಿ ರ್ಯಾಂಕ್ ತೆಗೆಯಬೇಕಾಗುತ್ತೆ. BS ಅಗ್ರಿಕಲ್ಚರ್ ಬಿಟ್ಟರೆ ಬೇರೆ ಆಪ್ಷನ್ ಏನಿದೆ ಅಂದರೆ ನಾಳೆ ಇಂಜಿನಿಯರಿಂಗ್ ಆಪ್ಷನ್ ಇದೆ, ಅಥವಾ B Pharma D Pharma ಕೂಡ ಇದೆ. ಅದು ಕೂಡ ಜಾಸ್ತಿ ರ್ಯಾಂಕಿಂಗ್ ಇದ್ರೆ ನೀವು B Pharma D Pharma ಮಾಡಬೇಕು, ನೀವು ತಗೋಬೋದು. ಒಳ್ಳೆ ಕಾಲೇಜ್ಗಳ ಸೀಟ್ ಸಿಗುತ್ತೆ, ಅದು ಕೂಡ ಡಿಮ್ಯಾಂಡ್ ಇದೆ, ಎಲ್ಲದಕ್ಕೂ ಮಾಮೂಲಿ ಡಿಮ್ಯಾಂಡ್ ಇದೆ. ನಂತರ BSc AG ವೆಟರನ್ ಏನೆಲ್ಲ ಜಾಸ್ತಿ ರ್ಯಾಂಕ್ ಇರಲೇಬೇಕು, ಕಡಿಮೆ ರ್ಯಾಂಕ್ ಇರಲೇಬೇಕು ಅಂತ ನಿಮ್ಗೆ ಗೊತ್ತಿರಾಗಿ ಒಳ್ಳೆ ಸ್ಕೋರ್ ಬೇಕಾಗುತ್ತೆ. ಅಷ್ಟೇ ಜೈಸ್ ಇರಲ್ಲ, ಬ್ಯಾಡ್ ರ್ಯಾಂಕಿಂಗ್ ನಾನು ಹೇಳಿರೋ ಇಷ್ಟು ಐಡಿಯಾ ಉಪಯೋಗಿಸಿ. ಯಾಕಂದರೆ ನಿಮಗೆ ರಿಯಲ್ ಹೆಲ್ಪ್ಫುಲ್ ಆಗುತ್ತೆ. ಒಂದು ಕಾಲೇಜ್ ಲೀಸ್ಟ್ಗಳು ಮಾಡಿ, ನಿಮ್ಮ ಕಟ್ ಆಫ್ ಹಿಂದೆ ಬಿಡೋದನ್ನು ಮಾಡಿದ್ದೀನಿ, ಕಟ್ ಆಫ್ ನೋಡಿ ಲೀಸ್ಟ್ನ ಮಾಡಿ ಕಾಲೇಜ್ಗಳ. ಯಾಕಂದ್ರೆ ನಿಮಗೆ ರಿಯಲಿ ಯೂಸ್ಫುಲ್ ಆಗುತ್ತೆ. ತರ್ಡ್ ರೌಂಡ್ ವೆಯ್ಟ್ ಮಾಡೋ, ನಿಮಗೆ ಆ ಗುಡ್ ಕಾಲೇಜ್ ನೀವು ಅನ್ಕೊಂಡಿರೋ ಬ್ರಾಂಚ್ ಸಿಗುತ್ತೆ, ನಿಮ್ಗೆ ಒಳ್ಳೆ ಕಾಲೇಜ್ ಸಿಗುತ್ತೆ. ಜಸ್ಟ್ ಡಿಲೇ ಆಗ್ಬೋದು, ನೀವು ಅನ್ಕೊಂಡಿರೋ ಕಾಲೇಜ್ ಸಿಕ್ಕಿದವ್ರಿಗೆ ಒಂದು ನಿಮಗೆ ಒಂದು ತೃಪ್ತಿ ಕೂಡ ಅನ್ಸೋ ಕಾಲೇಜ್ ಅವರು ಸಿಗುತ್ತೆ ನಿಮಗೆ. ಇಲ್ಲ, ನಿಮ್ಗೆ ಇನ್ನೊಂದು ಆಪ್ಷನ್ ಇದೆ, BSc ನಾರ್ಮಲ್ BSc ಕೂಡ ಮಾಡ್ಬೋದು. ಪರ್ಟಿಕ್ಯುಲರ್ ಇಂಜಿನಿಯರಿಂಗ್ ಮಾಡಬೇಕಂದ್ರೆ ನೀವು ಆರಾಮಾಗಿ ನೀವು ತರ್ಡ್ ರೌಂಡ್ ಟ್ರೈ ಮಾಡಿ, ನೀವು ಅನ್ಕೊಂಡ ಕಾಲೇಜ್ ಸಿಗ್ದವರು ಸ್ವಲ್ಪ ಒಂದು ರೇಂಜ್ ಇರೋ ಕಾಲೇಜ್ಗಳವ್ರು ನಿಮಗೆ ಆರಾಮಾಗಿ ಈಸಿಯಾಗಿ ಸಿಗುತ್ತೆ. ಇದು ಇವತ್ತಿನ ಬ್ಯಾಡ್ ರ್ಯಾಂಕಿಂಗ್ ವಿದ್ಯಾರ್ಥಿಗಳಿಗೆ ಒಂದು ಅಪ್ಡೇಟು. ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಈ ಥರ ಹೆಚ್ಚಿನ ಒಳಗೆ ನಮ್ಮ ಜನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳು. ಸಿಗೋಣ ಮುಂದೆ ನೋಡೋದಲ್ಲಿ. ಓಕೆ ಫ್ರೆಂಡ್ಸ್, ಬಾಯ್.